ಇನ್ನೊಬ್ಬರನ್ನ ಬೇಡದೇ ಇರುವುದು ಮಾನವನ ನಿಜವಾದ ಸಾಮರ್ಥ್ಯ ಅಂತಕ್ಕಂಥ ಶುಭ ನುಡಿಯೊಂದಿಗೆ ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕದ ಒಂದು ಸಾಲಿನ ಮಾಹಿತಿಯನ್ನ ಈಗ ಅದನ್ನೇ ಮುಂದುವರಿಸ್ತಾ ಇದ್ದೀನಿ ನೋಡ್ರಿ. ಮೊದಲಿಗೆ ಚಾರ್ನೊಕೈಟ್ ಶಿಲೆಗಳ ಹೆಚ್ಚು ಆಳದಲ್ಲಿ ಅತಿಯಾದ ಒತ್ತಡ ಮತ್ತು ಶಾಖಗಳಿಗೆ ಒಳಪಟ್ಟು ರೂಪಾಂತರ ಹೊಂದಿ ಮೇಲೆ ಕೆತ್ತಲ್ಪಟ್ಟ ಶಿಲೆಗಳು. ಕ್ಲೋಸ್ಪೇಟೆ ಗ್ರಾನೈಟ್ ಪಟ್ಟಿಗಳು ದಕ್ಷಿಣದ ಶಿವನ ಸಮುದ್ರದಿಂದ ಉತ್ತರದಲ್ಲಿ ಬಳ್ಳಾರಿವರೆಗೆ ಸುಮಾರು 400 ಕಿಲೋಮೀಟರ್ ಉದ್ದ ಹಾಗೂ 10 ಕಿಲೋಮೀಟರ್ ಅಗಲವಾಗಿ ಹಬ್ಬಿವೆ. ಕಲಾದಗಿ, ಶಿಲಾಸ್ತೋಮ, ಧಾರವಾಡ, ಬಿಜಾಪುರ, ಗುಲ್ಬರ್ಗ ಜಿಲ್ಲೆಗಳಲ್ಲಿ ಸುಮಾರು 5000 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಹರಡಿಕೊಂಡಿದೆ. ಭೀಮಾ ಶಿಲಾವರ್ಗವು ಕಲಾದಗಿ ಶಿಲಾಸ್ತೋಮದ ಮೇಲೆ ಹರಡಿದ್ದು ಇದು ಸಂಚಯಿತ ಜಲಶಿಲೆಗಳಿಂದ ಕೂಡಿದೆ. ಕರ್ನಾಟಕದಲ್ಲಿ ದಕ್ಕನ್ ಟ್ರ್ಯಾಪ್ ಶಿಲಾಪದರಿನ ಪ್ರದೇಶ ಬೆಳಗಾವಿ, ಬಿಜಾಪುರ್, ಬೀದರ್, ಗುಲ್ಬರ್ಗ ಜಿಲ್ಲೆಗಳಲ್ಲಿ ಹರಡಿದೆ. ಇನ್ನು ಕರ್ನಾಟಕದ ಎಲ್ಲ ನದಿಗಳ ಉಪನದಿಗಳ ಒಟ್ಟು ಉದ್ದ 6000 ಕಿಲೋಮೀಟರ್ಗಳೆಂದು ಅಂದಾಜಿಸಲಾಗಿದೆ. ರಾಜ್ಯದಲ್ಲಿ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಕೊನೆಗೆ ಬಂಗಾಳ ಕೊಲ್ಲಿಯನ್ನು ಸೇರುತ್ತವೆ. ರಾಜ್ಯದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಕೊನೆಗೆ ಅರಬ್ಬಿ ಸಮುದ್ರವನ್ನು ಸೇರುತ್ತವೆ. ರಾಜ್ಯದಲ್ಲಿ ಹರಿಯುವ ಘಟಪ್ರಭಾ ನದಿಯು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ರತ್ನಗಿರಿ ಜಿಲ್ಲೆಯ ಅಂಬೋಳಿ ಘಾಟ್ ಬಳಿ ಉಗಮವಾಗುತ್ತದೆ. ಇನ್ನು ರಾಜ್ಯದಲ್ಲಿ ಹರಿಯುವ ತುಂಗಾ ನದಿಯು ಚಿಕ್ಕಮಗಳೂರಿನ ಜಿಲ್ಲೆಯ ಪಶ್ಚಿಮ ಘಟ್ಟಗಳ ವರಹ ಬೆಟ್ಟದಲ್ಲಿ ಗಂಗಾಮೂಲ ಎಂಬಲ್ಲಿ ಹುಟ್ಟುತ್ತದೆ. ರಾಜ್ಯದಲ್ಲಿ ಹರಿಯುವ ಭದ್ರಾ ನದಿಯು ಚಿಕ್ಕಮಗಳೂರು ಜಿಲ್ಲೆಯ ಪಶ್ಚಿಮ ಘಟ್ಟಗಳ ವರಹ ಬೆಟ್ಟದಲ್ಲಿ ಹುಟ್ಟುತ್ತದೆ. ಇನ್ನು ರಾಜ್ಯದಲ್ಲಿ ಹರಿಯುವ ಭೀಮಾ ನದಿಯು ಮಹಾರಾಷ್ಟ್ರದ ಭೀಮಾಶಂಕರ ಎಂಬಲ್ಲಿ ಹುಟ್ಟುತ್ತದೆ. ರಾಜ್ಯದಲ್ಲಿ ಕಾವೇರಿ ನದಿ ಹರಿಯುವ ಉದ್ದ ಸುಮಾರು 304 ಕಿಲೋಮೀಟರ್ಗಳು ಮತ್ತು ಕಾವೇರಿ ಜಲಾನಯನ ಪ್ರದೇಶ ವಿಸ್ತೀರ್ಣ 36,130 ಚದರ ಕಿಲೋಮೀಟರ್ಗಳು. ಇನ್ನು ರಾಜ್ಯದಲ್ಲಿ ಹರಿಯುವ ಗಂಗಾವಳಿ ನದಿಯು ಧಾರವಾಡದ ಬಳಿ ಸೋಮೇಶ್ವರ ಕುಂಡದಲ್ಲಿ ಶಾರ್ಮಲ ಎಂಬ ಹೆಸರಿನಿಂದ ಹುಟ್ಟುತ್ತದೆ. ಹಾಲಾಡಿ ಎಂಬ ನದಿಯು ಉಡುಪಿ ಜಿಲ್ಲೆಯ ಪಶ್ಚಿಮ ಘಟ್ಟಗಳಲ್ಲಿ ಕವಲೆ ದುರ್ಗದ ಬಳಿ ಹುಟ್ಟುತ್ತದೆ. ಇನ್ನು ಮಹದಾಯಿ ನದಿಯ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ದೇಗಾಂವ್ ಎಂಬಲ್ಲಿ ಉಗಮಗೊಳ್ಳುತ್ತದೆ. ಕರ್ನಾಟಕವು ಸಂಪೂರ್ಣವಾಗಿ ಉಷ್ಣವಲಯದಲ್ಲಿದೆ. ಸಾಮಾನ್ಯವಾಗಿ ರಾಜ್ಯದ ವಾಯುಗುಣವನ್ನು ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಎಂದು ಕರೆಯಲಾಗಿದೆ. ಇನ್ನು 4 ಋತುಗಳನ್ನು ಇಲ್ಲಿ ವಿಂಗಡಿಸಬಹುದು. ಚಳಿಗಾಲ, ಬೇಸಿಗೆಗಾಲ, ಮುಂಗಾರು ಮಳೆಗಾಲ, ಹಿಂಗಾರು ಮಳೆಗಾಲ. ರಾಜ್ಯದಲ್ಲಿ ಡಿಸೆಂಬರ್ ತಿಂಗಳಿನ ಮಧ್ಯದಿಂದ ಫೆಬ್ರವರಿ ಕೊನೆವರೆಗೆ ಚಳಿಗಾಲ, ರಾಜ್ಯದಲ್ಲಿ ಮಾರ್ಚ್ ತಿಂಗಳಿನಿಂದ ಮೇ ತಿಂಗಳವರೆಗೂ ಬೇಸಿಗೆಗಾಲ, ರಾಜ್ಯದಲ್ಲಿ ಜೂನ್ ತಿಂಗಳಿನಿಂದ ಸೆಪ್ಟೆಂಬರ್ವರೆಗೂ ಮುಂಗಾರು ಮಳೆಗಾಲ, ರಾಜ್ಯದಲ್ಲಿ ಅಕ್ಟೋಬರ್ ತಿಂಗಳಿನಿಂದ ಡಿಸೆಂಬರ್ ಮಧ್ಯದವರೆಗೆ ಹಿಂಗಾರು ಮಳೆಗಾಲ. ರಾಜ್ಯದಲ್ಲಿ ನೈಋತ್ಯ ಮಾನ್ಸೂನ್ ಕಾಲದಲ್ಲಿ ಗಾಳಿಗಳು ಪಶ್ಚಿಮ ಅಥವಾ ನೈಋತ್ಯ ದಿಕ್ಕಿನಿಂದ ಬೀಸುತ್ತವೆ. ರಾಜ್ಯದಲ್ಲಿ ಈಶಾನ್ಯ ಮಾನ್ಸೂನ್ ಕಾಲದಲ್ಲಿ ಗಾಳಿಗಳು ಪೂರ್ವ ದಿಕ್ಕಿನಿಂದ ಬೀಸುತ್ತವೆ. ರಾಜ್ಯದಲ್ಲಿ ನೈಋತ್ಯ ಮಾನ್ಸೂನ್ ಮತ್ತು ಈಶಾನ್ಯ ಮಾನ್ಸೂನ್ ಗಾಳಿಗಳಿಂದ ಮಳೆ ಬೀಳುತ್ತದೆ. ಜೂನ್ ತಿಂಗಳಿನಿಂದ ಅಕ್ಟೋಬರ್ ತಿಂಗಳವರೆಗೆ ಬೀಸುವ ನೈಋತ್ಯ ಮಾನ್ಸೂನ್ ಗಾಳಿಗಳಿಂದ ಕರ್ನಾಟಕದಲ್ಲಿ ಮುಕ್ಕಾಲು ಭಾಗ ಮಳೆ ಬೀಳುತ್ತದೆ. ಇದನ್ನು ಮುಂಗಾರು ಮಳೆ ಎನ್ನುವರು. ಅಕ್ಟೋಬರ್ ತಿಂಗಳಿನಿಂದ ಡಿಸೆಂಬರ್ ತಿಂಗಳವರೆಗೆ ಬೀಸುವ ಈಶಾನ್ಯ ಮಾನ್ಸೂನ್ ಗಾಳಿಗಳಿಂದ ಕರ್ನಾಟಕದಲ್ಲಿ ಕಾಲು ಭಾಗ ಮಳೆ ಬೀಳುತ್ತದೆ. ಇದನ್ನು ಹಿಂಗಾರು ಮಳೆ ಎನ್ನುವರು. ಇನ್ನು ವಾಯುಗುಣದ ಆಧಾರದ ಮೇಲೆ ಕರ್ನಾಟಕವನ್ನು 4 ಪ್ರಮುಖ ವಾಯುಗುಣ ಪ್ರದೇಶಗಳನ್ನಾಗಿ ವಿಂಗಡಿಸಬಹುದು. 1 ಕರಾವಳಿ ಪ್ರದೇಶ, ಮಲೆನಾಡು ಪ್ರದೇಶ, ಉತ್ತರ ಮೈದಾನ ಪ್ರದೇಶ, ದಕ್ಷಿಣ ಮೈದಾನ ಪ್ರದೇಶ. ಅಗ್ನಿಶಿಲೆಗಳ ಶಿಥಲೀಕರಣದ ಪರಿಣಾಮವಾಗಿ ಕೆಂಪು ಮಣ್ಣು ಪ್ರಾಪ್ತವಾಗುತ್ತದೆ. ಕರ್ನಾಟಕದಲ್ಲಿ ಕೆಂಪು ಮಣ್ಣು ತುಮಕೂರು, ಬೆಂಗಳೂರು, ಕೋಲಾರ, ಮಂಡ್ಯ, ಮೈಸೂರು ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಲಭ್ಯವಿದೆ. ಇನ್ನು ಕಪ್ಪು ಶಿಲೆ ಅಥವಾ ಬೇಸಾಲ್ಟ್ ಸವೆದು ಇಲ್ಲವೇ ವಿಭಜನೆ ಹೊಂದಿ ಕಪ್ಪು ಮಣ್ಣು ಪ್ರಾಪ್ತವಾಗುತ್ತದೆ. ಕರ್ನಾಟಕದಲ್ಲಿ ಕಪ್ಪು ಮಣ್ಣು ಬಿಜಾಪುರ, ಧಾರವಾಡ, ಬೆಳಗಾವಿ, ಬಳ್ಳಾರಿ, ರಾಯಚೂರು, ಗುಲ್ಬರ್, ಬೀದರ್ಗ ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಲಭ್ಯವಿದೆ. ಇನ್ನು ಮೆಕ್ಕಲು ಮಣ್ಣು ಮರಳು ಮತ್ತು ಜೇಡಿ ಮಣ್ಣಿನಿಂದ ಕೂಡಿರುತ್ತದೆ. ಮೆಕ್ಕಲು ಮಣ್ಣಿನಲ್ಲಿ ಸಸ್ಯ ಪೋಷಕ ಸಾರಜನಕ ಹೆಚ್ಚಾಗಿರುತ್ತದೆ. ಕರ್ನಾಟಕದಲ್ಲಿ ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಕೊಡಗು ಜಿಲ್ಲೆಗಳಲ್ಲಿ ಜಂಬಿಟ್ಟಿಗೆ ಮಣ್ಣು ಹೆಚ್ಚಾಗಿ ಲಭ್ಯವಿದೆ. ಜಂಬಿಟ್ಟಿಗೆ ಮಣ್ಣು ಕಬ್ಬಿನ ಸಂಯುಕ್ತ ಪದಾರ್ಥಗಳನ್ನೊಡಗೂಡಿದ ಪುಡಿ ಪುಡಿಯಾಗುವ ಕೆಂಪು ಜೇಡಿ ಮಣ್ಣುಗಳು. ಇನ್ನು ಕರ್ನಾಟಕದಲ್ಲಿ ಒಟ್ಟು ಭೂ ವಿಸ್ತೀರ್ಣದ 16% ಭಾಗ ಅರಣ್ಯಗಳಿಂದ ಕೂಡಿದೆ. ಹಾಗೆ ರಾಜ್ಯದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವ ಜಿಲ್ಲೆ ಉತ್ತರ ಕನ್ನಡ. ಕರ್ನಾಟಕದಲ್ಲಿ ಒಟ್ಟು ಅರಣ್ಯ ಪ್ರದೇಶದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪಾಲು 27%. ಕರ್ನಾಟಕದ ಅರಣ್ಯವನ್ನು ಸದಾ ಹಸಿರಾಗಿರುವ ಅರಣ್ಯ, ಮಿಶ್ರ ಅರಣ್ಯ, ಎಲೆ ಉದುರಿಸುವ ಅರಣ್ಯ ಮತ್ತು ಕುರುಚಲು ಅರಣ್ಯ ಎಂದು 4 ಬಗೆಗಳಲ್ಲಿ ವಿಂಗಡಿಸಬಹುದು. ರಾಜ್ಯದಲ್ಲಿ ಸದಾ ಹಸಿರಾಗಿರುವ ಅರಣ್ಯಗಳು ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಮತ್ತು ಕೊಡಗು ಜಿಲ್ಲೆಗಳಲ್ಲಿವೆ.
ಇನ್ನು ರಾಜ್ಯದಲ್ಲಿ ವಾರ್ಷಿಕ 254 ಸೆಂಟಿಮೀಟರ್ಗಿಂತಲೂ ಹೆಚ್ಚಾಗಿ ಮಳೆಯಾಗುವ ಅರಣ್ಯಗಳನ್ನು ಸದಾ ಹಸಿರು ಅರಣ್ಯಗಳೆಂದು ಗುರುತಿಸಲಾಗಿದೆ. ರಾಜ್ಯದಲ್ಲಿ ವಾರ್ಷಿಕ 127 254 ಸೆಂಟಿಮೀಟರ್ ಮಳೆಯಾಗುವ ಅರಣ್ಯಗಳನ್ನು ಮಿಶ್ರ ಅರಣ್ಯಗಳೆಂದು ಗುರುತಿಸಲಾಗಿದೆ. ಇನ್ನು ರಾಜ್ಯದಲ್ಲಿ ಮಿಶ್ರ ಅರಣ್ಯಗಳನ್ನು ಮೈಸೂರು ಹಾಸನ ಜಿಲ್ಲೆಗಳ ಪಶ್ಚಿಮ ಭಾಗಗಳಲ್ಲಿ, ಕೊಡಗಿನ ಪೂರ್ವ ಭಾಗದಲ್ಲಿ ಚಿಕ್ಕಮಗಳೂರು ಶಿವಮೊಗ್ಗ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಜಿಲ್ಲೆಗಳ ಮಧ್ಯ ಭಾಗಗಳಲ್ಲಿ ಕಾಣಬಹುದು. ರಾಜ್ಯದಲ್ಲಿನ ಸದಾ ಹಸಿರಿನ ಅರಣ್ಯಗಳಲ್ಲಿ ಯವೋನಿ, ಬೇಟೆ, ಸಾಗ್ವಾನಿ, ಹೊನ್ನೆ, ನಂದಿ, ಬಿದಿರು ಮೊದಲಾದ ಮರಗಳನ್ನು ಕಾಣಬಹುದು ಅಂತ ಹೇಳ್ತಾ ಈ ವಿಡಿಯೋ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸಿದ್ದೇನೆ. ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ನಮ್ಮ ವಿಡಿಯೋಗಳನ್ನು ನೋಡಲು ಮತ್ತಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.